ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸಹನೆ ಇದ್ದರೆ ಸಮಯ ಕೂಡ ಸಹಕರಿಸ್ತದೆ, ಸಹನೆ ಇಲ್ಲದಿದ್ದರೆ ಸಮಯವೇ ಸಮಸ್ಯೆಗಳನ್ನು ಸೃಷ್ಟಿಸ್ತದೆ. ನಾವು ದೂರ ಇರುವುದರಿಂದ ಒಬ್ಬ ವ್ಯಕ್ತಿಯ ಬದುಕು, ಒಬ್ಬ ವ್ಯಕ್ತಿಯ ಮನಸ್ಸು ಖುಷಿಯಾಗಿರ್ತದೆ ಅಂದರೆ, ನೆಮ್ಮದಿ ಆಗಿರ್ತದೆ ಅಂದರೆ ನಾವು ದೂರದಲ್ಲಿರೋದು ಒಳ್ಳೆಯದು. ಅರಮನೆಯಂಥ ಮನೆ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಅರ್ಥ ಮಾಡಿಕೊಳ್ಳುವ ಒಂದು ಮನಸ್ಸಿದ್ರೆ ಸಾಕು. ನಿರಾಶರಾಗಿ ಕೈಚೆಲ್ಬೇಡಿ. ಅನೇಕ ಬಾರಿ ಆರಂಭವೇ ಅತಿ ಕಠಿಣವಾಗಿರ್ತದೆ. ಎಲ್ಲವೂ ನನಗೇ ಬೇಕು ಎಂದು ಶುರುವಾಗುವ ಆಸೆ, ಕೊನೆಗೆ ನನಗೇನೂ ಬೇಡ ಎನಿಸುವಂತೆ, ಎಲ್ಲರೂ ನನ್ನವರೇ ಎಂದು ಶುರುವಾಗುವ ಸಂಬಂಧ, ಕೊನೆಗೆ ಯಾರು ನನ್ನವರಲ್ಲ ಎನ್ನುವುದೇ ನಿಜ ಜೀವನ. ಒಂಟಿಯಾದೆ ಎಂದು ಚಿಂತಿಸಬಾರದು. ನಮ್ಮ ಸಾವಿನಲ್ಲಿ ನಾವು ಒಂಟಿ ಹೊರತು ಅದನ್ನು ಹಂಚಿಕೊಳ್ಳುವುದಿಲ್ಲ. ಮನುಷ್ಯ ಸೊರಗುವುದು ಅವರಿಗೆ ಬಂದ ಕಷ್ಟಗಳಿಂದಲ್ಲ, ಅವರ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ. ನಾವು ಯಾರನ್ನ ಕ್ಷಣ ಕ್ಷಣಕ್ಕೂ ನೆನಪು ಮಾಡ್ಕೊಳ್ತೀವಿ, ಅವರು ನಮ್ಮನ್ನ ಒಂದು ಕ್ಷಣ ಕೂಡ ನೆನಪು ಮಾಡ್ಕೊಳ್ಳೋದಿಲ್ಲ. ಈ ಜಗತ್ತಿನಲ್ಲಿ ಯಾರು ಕೂಡ ನೈಜವಾಗಿಲ್ಲ, ಎಲ್ಲರಿಗೂ ಎರಡೆರಡು ಮುಖಗಳಿವೆ. ನಿನ್ನ ದುಡಿಮೆಯ ಹಣದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ಗುಣಗಳು ನಿನ್ನಲ್ಲಿದ್ರೆ ನೀನೇ ಸಾಹುಕಾರ. ಒತ್ತಾಯ ಪೂರ್ವಕವಾಗಿ ಇರುವ ಸಮೀಪಕ್ಕಿಂತ ಶಾಂತಿಯುತವಾಗಿ ದೂರ ಇರುವುದೇ ಒಳ್ಳೆಯದು. ನಮ್ಮ ಜೀವನದಲ್ಲಿ ಮೂರು ಥರದ ವ್ಯಕ್ತಿಗಳು ಬರ್ತಾರೆ: ನೆನಪಾದಾಗ ಮಾತಾಡಿಸೋರು, ನೆನಪು ಮಾಡಿಕೊಂಡು ಮಾತಾಡಿಸೋರು, ಹಾಗೂ ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡಿಸೋರು. ಆರಂಭದಲ್ಲಿ ಏನನ್ನೂ ತಂದಿಲ್ಲ, ಅಂತ್ಯದಲ್ಲಿ ಏನನ್ನೂ ತೆಗೆದುಕೊಂಡು ಹೋಗಲ್ಲ, ನಡುವೆ ಎಲ್ಲದಕ್ಕೂ ಹೊಡೆದಾಟ. ಬದುಕು ಶುಲ್ಕವಿಲ್ಲದೆ ಅನೇಕ ಪಾಠ ಕಲಿಸುವ ಏಕೈಕ ಸಂಸ್ಥೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.